ಹಾಯ್ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಲಿ ಸಾಕಷ್ಟು ಪಿ ವಿದ್ಯಾರ್ಥಿಗಳ ಒಂದು ಡೌಟ್ ಬಂದಿದೆ ಆಲ್ರೆಡಿ ನಿನ್ನೆ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಕ್ಸ್ ಸೆಂಟರ್ ಲಿಂಕ್ನ ಬಿಟ್ಟಿದ್ದಾರೆ ಅದರಲ್ಲಿ ನೀವು ಯಾರ್ಯಾರು ಮಾರ್ಕ್ಸ್ ಸೆಂಟ್ರನ್ನ ಕಟ್ಟೆಯಾಗಿ ಮಾಡಬೇಕು ಮತ್ತು ನಿಮ್ಮದು ಬೋರ್ಡ್ ಮಾರ್ಕ್ಸ್ನ ಕೆ ಸಿ ಟಿ ಕನ್ಸಿಡರ್ ಮಾಡ್ತಾರಂತ ಡೌಟ್ ಬಂದಿರೋದು ವಿದ್ಯಾರ್ಥಿಗಳೇ ಆ ಡೌಟ್ನ ಕಾಲ್ಪಿಸ್ಕೊಡಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಒಂದು ಲೈಕ್ನ ಮಾಡಿ ಮೊದಲು ಶುರು ಫ್ರೆಂಡ್ಸ್ ಯಾರ್ಯಾರು ಮಾರ್ಕ್ಸ್ ಎಂಟ್ರಿ ಕಡ್ಡಾಯ ಮಾಡಬೇಕಂದ್ರೆ ನೀವು ಕಳೆದ ಬಾರಿ ನೋಡಿರೋ ಥರ ಯಾರ್ಯಾರು ಮಾರ್ಕ್ಸ್ ಎಂಟ್ರಿ ಕಡ್ಡಾಯ ಮಾಡಬೇಕಂದ್ರೆ ಯಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತೀನಿ ಸಪ್ಲಿಮೆಂಟ್ರಿ ಆಗಿರ್ಬೋದು ರೆಗ್ಯುಲರ್ ಆಗಿರ್ಬೋದು ಯಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಪಾಸ್ ಆಗಿರ್ತಾರೆ ಅವ್ರನ್ನ ಬಿಟ್ಟು ಬೇರೆ ವಿದ್ಯಾರ್ಥಿಗಳೆಲ್ಲ ಮಾಡಬೇಕಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಸ್ ಪಾಸಾಗಿಲ್ಲ ಅಂದರೆ ಹಳ ಹಳ ಹಳೆ ವಿದ್ಯಾರ್ಥಿಗಳು ಅಥವಾ ಬೇರೆ ಬೋರ್ಡ್ ವಿದ್ಯಾರ್ಥಿಗಳು ಐ ಸಿ ಎಸ್ ಸಿ ಬಿ ಎಸ್ ಸಿ ಬೋರ್ಡ್ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳು ಕೂಡ ನಮ್ಮ ಮಾರ್ಕ್ಸ್ ಎಂಟ್ರಿನ ಕಡ್ಡಾಯವಾಗಿ ಮಾಡಬೇಕಿತ್ತು ಪ್ರತಿ ವರ್ಷ ಕೆ ಎಚ್ ಇ ಟಿಲಿ ಆ ರೋಸ್ ಓಕೆ ಅವರು ಯಾಕೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂದ್ರೆ ಅವರಿಗೆ ಕ್ಲಿಯರ್ ಡಾಟಾ ಗೌರ್ಮೆಂಟ್ ಹತ್ರ ಇರೋಲ್ಲ ಅವರು ಡಾಟಾನ ಫೇಚ್ ಮಾಡಬೇಕಾಗಿರುತ್ತೆ ಆ ರೀಸನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಅವ್ರು ಬರ್ತಾರೆ ಆದರೂ ಅವರು ಫೇಕ್ ಫೇಕ್ ಡಾಟಾ ಎಂಟ್ರಿ ಕೊಟ್ಟರು ಅದು ಅಪ್ಲೋಡ್ ಆಗೋಲ್ಲ ಅವರು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಅಲೋಕೇಟ್ ಮಾಡಿ ನಿಮಗೆ ಮಾರ್ಕ್ಸ್ನ ಕೊಡ್ತಾಯಿದ್ರು ಕಾಲದ ಬಾರಿ ಆದರೆ ಈ ಬಾರಿ ಏನಾಗಿದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಬೋರ್ಡ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಕೇ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಯಾರ್ಯಾರು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂತ ಅಲ್ಲಿ ಆಗಿ ಮೆನ್ಷನ್ ಮಾಡಿಲ್ಲ ನೀವು ನೋಡಿರ್ಬೋದು ಕೆ ವೆಬ್ಸೈಟಲ್ಲಿ ಯಾವುದೇ ನೋಟಿಫಿಕೇಷನ್ ಕೂಡ ಬಂದಿಲ್ಲ ಓನ್ಲಿ ಮಾರ್ಕ್ಸ್ ಎಂಟ್ರಿ ಲಿಂಕ್ ಅಂತ ಕೊಟ್ಟಿದ್ದಾರೆ ಇದರಿಂದ ಸಾಕಷ್ಟು ಜಾಗಗಳ ಡೌಟ್ ಇರುತ್ತೆ ಯಾವುದೇ ಜಾಗಗಳಿಗೆ ಗೊಂದಲ ಪಡಬೇಡಿ ಯಾರ್ಯಾರಿಗೆ ಮಾರ್ಕ್ಸ್ ಎಂಟ್ರಿ ಅಂದರೆ ಆಲ್ರೆಡಿ ನೀವು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಸೌಟ್ ಆಗಿರೋ ಬ್ಯಾಚು ಸಪ್ಲಿಮೆಂಟರಿ ಆಗಿರ್ಬೋದು ರೆಗ್ಯುಲರ್ ಆಗಿರ್ಬೋದು ಅವರು ಬುಟ್ಟಿ ಬೇರೆ ಹಿಂದೆ ಹಿಂದೆ ಯಾರ್ಯಾರು ಪಾಸ್ಟಾಗಿದ್ದಾರ ಮತ್ತು ಬೇರೆ ಸಿಲೆಬಸ್ ಸಿ ಬಿ ಸಿ ಎಸ್ ಸಿ ಎಸ್ ಸಿ ಐ ಸಿ ಎ ಸಿಲೆಬಸ್ ಬೇರೆ ಬೇರೆ ಸಿಲೆಬಸ್ ಯಾರು ಇದ್ದಾರೆ ಅವರು ತಮ್ಮ ಮಾರ್ಕ್ಸನ್ನು ಕಂಪಲ್ಸರಿ ಎಂಟ್ರಿ ಮಾಡಬೇಕಾಗಿರುತ್ತೆ ಈಗಿರೋ ವಿದ್ಯಾರ್ಥಿಗಳು ಏನು ಕಡ್ಡಾಯ ಏನಲ್ಲ ನೀವು ಅಕಸ್ಮಾತ್ ಹೆಂಗೆ ಎಂಟ್ರಿ ಮಾಡಿದರೆ ಅದೇನು ಪ್ರಾರಂಭ ಆಗೋಲ್ಲ ಅದು ನೋಟಿಫಿಕೇಶನ್ ಆಗುತ್ತೆ ಅದನ್ನು ಟೀಕ್ಷನ್ ತಗೊಬಿಡಿ ಈ ಕಡ್ಡಾಯವಾಗಿ ಈಗ ಈಗಿರೋ ವಿದ್ಯಾರ್ಥಿಗಳು ಈಗ ಪಾಸೌಟ್ ಆಗಿರೋದ್ರೆ ಕೂಡ ಎಂಟ್ರಿ ಮಾಡಿದ್ರೆ ಏನು ಆಗಲ್ಲ ಇನ್ನೂ ಕೂಡ ಟೈಮ್ ಇದೆ ಏನು ತೊಂದರೆ ಆಗಲ್ಲ ಟೆಕ್ಷನ್ ತಗೊಬೇಡಿ ಮತ್ತು ಅಂದ್ಬಿಟ್ಟು ಯಾರ್ಯಾರು ಹಳೆ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ಆಗಿರ್ತಾರೆ ಅವರೆಲ್ಲ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅವರಿಗೆ ಡೇಟ್ ಇರುತ್ತಲ್ಲ ಡೇಟ್ ಒಳಗೆ ಕಂಪಲ್ಸರಿ ಎಂಟ್ರಿ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ನಿಮಗೆ ತೊಂದರೆ ಆಗ್ಬೋದು ನಂತರ ಮಾತ್ರ ಬಂದ್ಬಿಟ್ಟು ಆಲ್ರೆಡಿ ಎಂಟ್ರಿ ಮಾಡಿದಾರೆ ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ ಯಾರು ಯಾವುದೇ ವಿದ್ಯಾರ್ಥಿಗಳು ಆಲ್ರೆಡಿ ಎಂಟ್ರಿ ಮಾಡಿದಾರೆ ಏನು ಪ್ರಾಬ್ಲಮ್ ಆಗಲ್ಲ ಇನ್ನೂ ಯಾರು ಎಂಟ್ರಿ ಮಾಡಿಲ್ಲ ಎಂಟ್ರ್ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೊಂದು ಪಾಸ್ವರ್ಡ್ ಔಟ್ ವಿದ್ಯಾರ್ಥಿಗಳು ಏನಾಗ್ ಎಂಟ್ರಿ ಮಾಡಬೇಕಂತ ನನ್ನ ಕಡ್ಡಾಯ ಏನಿಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಂದಿಲ್ಲ ಇವತ್ತಿಲ್ಲ ನಾಳೆ ಅಫಿಷಿಯಲ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕಂತ ಇವಾಗ ಕ್ಲಾರಿಫಿಕೇಶ್ ಸಿಕ್ತು ಅನ್ಕೋತೀನಿ ಯಾರು ಎಂಟ್ರಿ ಮಾಡಿದೆ ಅವರು ಟೆನ್ಷನ್ ತೊಗೊಳ್ಬಿಟ್ಟು ಯಾರೂ ಎಂಟ್ರಿ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಬ್ಯಾಚ್ ಬಿಟ್ಟು ಬೇರೆ ಬ್ಯಾಚ್ ಇದ್ದಾರೆ ಅವರು ದಯವಿಟ್ಟು ಬೇಗ ಎಂಟ್ರಿ ಮಾಡಿ ಅಂದ್ರೆ ಇಷ್ಟಪಡ್ತೀನಿ ಹಾಗಾದರೆ ಬೋರ್ಡ್ ಮಾರ್ಕ್ಸ್ನ ಕೆ ಸಿಡಿ ಕನ್ಸಿಡರ್ ಮಾಡ್ತಾರಂತ ನಿಮಗೆ ಡೌಟ್ ಇರ್ಬೋದು ಮಾನ್ಯ ಒಂದು ಶಿಕ್ಷಣ ಸಚಿವರಾದ ಡಿ ಸಿ ಅಶ್ವಥ್ ನಾಯಣ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬೋರ್ಡ್ ಮಾರ್ಕ್ಸ್ನ ಕೆ ಎಚ್ ಡಿ ಕನ್ಸಿಡರ್ ಮಾಡಲ್ಲ ಅಂತ ಅದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಲಿಂಕ್ನ ಅವ್ರ ಒಂದು ಡಾಟಾ ಬೇಕಾಗಿರುತ್ತೆ ಅಕಸ್ಮಾತ್ ಸೇಮ್ ನಿಮ್ಮದು ಸೇಮ್ ರ್ಯಾಂಕ್ ಬಂದರೆ ನಿಮ್ಮದು ಹೇಗೆ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ ಇದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ಹೋಗಿ ನಮ್ಮ ಜನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್